ಜಗನ್ನಾಥ ದೇವಾಲಯದ ಖಜಾನೆ ವಿಚಾರ ಬಂದಾಗಿನಿಂದ ನಮ್ಮ ಜನರಲ್ಲಿ ನಮ್ಮ ದೇವಸ್ಥಾನಗಳು ಅಷ್ಟು ಶ್ರೀಮಂತಾನ ಎಂಬ ಪ್ರಶ್ನೆ ಬಂದಿರುತ್ತೆ. ಅದಕ್ಕೆ ಇಂದು ನಾವು ನಮ್ಮ ಭಾರತದ 10 ಶ್ರೀಮಂತ ದೇವಸ್ಥಾನಗಳು ಯಾವುವು, ಅದರ ಆದಾಯ ಏನು, ಆ ದೇವಸ್ಥಾನ ಎಷ್ಟು ಫೇಮಸ್ ಅನ್ನೋದನ್ನ ಹೇಳ ಹೊರಟಿದ್ದೇವೆ. ಮೊದಲನೆಯದಾಗಿ ತಿರುಪತಿ ತಿರುಮಲ ವೆಂಕಟೇಶ್ವರ ದೇವಸ್ಥಾನ, ಆಂಧ್ರಪ್ರದೇಶ. ಆಂಧ್ರಪ್ರದೇಶದಲ್ಲಿರುವ ತಿರುಮಲ ತಿರುಪತಿ ದೇವಸ್ಥಾನ ನಂಬರ್ 1 ಶ್ರೀಮಂತ ದೇವಾಲಯವಾಗಿದೆ. ತಿರುಮಲ ಬೆಟ್ಟದಲ್ಲಿರುವ ಈ ದೇವಸ್ಥಾನ ವಿಶ್ವದ ಅತ್ಯಂತ ಶ್ರೀಮಂತ ದೇವಸ್ಥಾನಗಳಲ್ಲಿ ಒಂದು. ಅಂದಾಜು ಈ ದೇವಾಲಯವು 3 ಲಕ್ಷ ಕೋಟಿ ಹಣವನ್ನು ಹೊಂದಿದೆ ಎನ್ನಲಾಗ್ತದೆ. ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಪ್ರತಿದಿನ ಸುಮಾರು 50,000 ಹೆಚ್ಚು ಭಕ್ತರು ಬರುತ್ತಾರೆ ಎಂದು ಸಹ ಅಂದಾಜಿಸಲಾಗಿದೆ. ಕಾಣಿಕೆ ರೂಪದಲ್ಲಿ ಚಿನ್ನ, ಬೆಳ್ಳಿ, ಲಕ್ಷಾಂತರ ರೂಪಾಯಿ ಹಣಗಳನ್ನು ಕೊಡಲಾಗುತ್ತೆ. ಒಟ್ಟಾರೆ ವಾರ್ಷಿಕವಾಗಿ ಈ ದೇವಸ್ಥಾನ 1,400 ಕೋಟಿ ರು ಆದಾಯವನ್ನು ಗಳಿಸುತ್ತೆ. ಎರಡನೆಯದಾಗಿ ಪದ್ಮನಾಭ ಸ್ವಾಮಿ ದೇವಾಲಯ, ಕೇರಳ. 1,20,000 ಕೋಟಿ ಮೌಲ್ಯದ ಆಸ್ತಿಯನ್ನ ಕೇರಳದ ಪದ್ಮನಾಭ ಸ್ವಾಮಿ ದೇವಾಲಯವು ಹೊಂದಿದೆ. ಈ ಮೂಲಕ ಈ ದೇವಸ್ಥಾನವು ಅತ್ಯಂತ ಶ್ರೀಮಂತ ದೇವಾಲಯಗಳ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿದೆ. 2015 ದೇವಸ್ಥಾನದ ನೆಲಮಾಳಿಗೆಯಲ್ಲಿ ಗುಪ್ತ ನಿಧಿ ಪತ್ತೆಯಾಗಿದೆ. ಈ ನಿಧಿಯಲ್ಲಿ ಚಿನ್ನ, ಪಂಚೆಗಳು, ಪ್ರಾಚೀನ ಬೆಳ್ಳಿ, ವಜ್ರ ಕಂಡು ಬಂದಿದೆ. ಈ ನಿಧಿ ಮೂಲಕ ದೇವಾಲಯದ ಆಸ್ತಿ ಮತ್ತಷ್ಟು ಹೆಚ್ಚಾಗಿದೆ ಎನ್ನಬಹುದು. ಮೂರನೆಯದಾಗಿ ಗುರುವಾಯೂರು ದೇವಾಲಯ, ಕೇರಳ. ವಿಷ್ಣುವಿನ ಪ್ರಸಿದ್ಧ ದೇವಸ್ಥಾನ ಕೇರಳದ ಗುರುವಾಯೂರು ಸಹ ಶ್ರೀಮಂತ ದೇವಸ್ಥಾನಗಳ ಪಟ್ಟಿಯಲ್ಲಿ 3ನೇ ಸ್ಥಾನವನ್ನು ಗಳಿಸಿಕೊಂಡಿದೆ. ಈ ಪ್ರಾಚೀನ ದೇವಸ್ಥಾನದ ಬ್ಯಾಂಕ್ ಬ್ಯಾಲೆನ್ಸ್ 1,737 ಕೋಟಿ ರುವನ್ನು ಹೊಂದಿದೆ. ಜೊತೆಗೆ ಈ ದೇವಸ್ಥಾನ 271.5 ಎಕರೆ ಭೂಮಿ ಸಹ ಹೊಂದಿದೆ. ಜೊತೆಗೆ ಈ ದೇವಸ್ಥಾನದಲ್ಲಿ ಚಿನ್ನ, ಬೆಳ್ಳಿ ಮತ್ತು ಅಮೂಲ್ಯವಾದ ಸ್ಟೋನ್ಗಳನ್ನು ಸಂಗ್ರಹ ಮಾಡಲಾಗಿರುತ್ತೆ. ವೈಷ್ಣೋದೇವಿ ದೇವಸ್ಥಾನ, ಜಮ್ಮು. ಜಮ್ಮುವಿನಲ್ಲಿ ದುರ್ಗಾ ದೇವಸ್ಥಾನಕ್ಕೆ ಸಖತ್ ಫೇಮಸ್ ಆದ ವೈಷ್ಣೋದೇವಿ ದೇವಸ್ಥಾನ ಸಹ ಶ್ರೀಮಂತ ದೇವಸ್ಥಾನಗಳ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದುಕೊಂಡಿದೆ. ಈ ದೇವಸ್ಥಾನವು ಸಮುದ್ರ ಮಟ್ಟದಿಂದ 5,200 ಅಡಿ ಎತ್ತರದಲ್ಲಿದ್ದು ಭಕ್ತರನ್ನು ಹೆಚ್ಚು ಆಕರ್ಷಣೆ ಮಾಡುವ ದೇವಸ್ಥಾನಗಳಲ್ಲಿ ಒಂದಾಗಿದೆ. ಈ ದೇವಸ್ಥಾನದಲ್ಲಿ ದುರ್ಗಾದೇವಿಗೆ ಸಮರ್ಪಿತವಾದ ಈ ದೇವಾಲಯವು ಭಾರತದ ಅತ್ಯಂತ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾಗಿದ್ದು 2000 ರಿಂದ 2020 ರವರೆಗೂ ವೈಷ್ಣೋದೇವಿಗೆ ದೇಣಿಗೆಯಾಗಿ 1,800 ಕೆಜಿ ಚಿನ್ನ, 4,700 ಕೆಜಿ ಬೆಳ್ಳಿ ಮತ್ತು 2,000 ಕೋಟಿ ರೂಪಾಯಿಗಳನ್ನು ಸ್ವೀಕರಿಸಲಾಗಿದೆ. ಐದನೆಯದಾಗಿ ಶಿರಡಿ ಸಾಯಿಬಾಬಾ, ಮಹಾರಾಷ್ಟ್ರ. ಮಹಾರಾಷ್ಟ್ರದ ಶಿರಡಿ ಸಾಯಿಬಾಬಾ ದೇವಸ್ಥಾನ ಸಹ ಶ್ರೀಮಂತ ದೇವಸ್ಥಾನಗಳಲ್ಲಿ ಒಂದಾಗಿದೆ. ಈ ದೇವಸ್ಥಾನವು ಮುಂಬೈನಿಂದ 296 ಕಿಲೋಮೀಟರ್ ದೂರದಲ್ಲಿದೆ. ಈ ಜನಪ್ರಿಯ ದೇವಾಲಯಕ್ಕೆ ಸುಮಾರು 25,000 ಭಕ್ತರು ಬಾಬನ ದರ್ಶನಕ್ಕೆ ಬರ್ತಾರೆ. ಇನ್ನು ವೀಕೆಂಡ್ ಬಂದ್ರೆ 50,000 ಭಕ್ತರು ದಾಟುವ ದಾಖಲೆಗಳು ಸಹ ಇದೆ. ಈ ದೇವಸ್ಥಾನವನ್ನು 1922 ನಿರ್ಮಿಸಲಾಗಿದೆ. ಇನ್ನು 2022 400 ಕೋಟಿ ರೂಪಾಯಿ ದೇಣಿಗೆಯನ್ನು ಸ್ವೀಕರಿಸಲಾಗಿದೆ. ಜೊತೆಗೆ ಈ ದೇವಸ್ಥಾನ ಪ್ರತಿದಿನ 1,000+ ಭಕ್ತರಿಗೆ ಉಚಿತ ಆಹಾರವನ್ನು ಸಹ ಒದಗಿಸುತ್ತೆ. ಆರನೆಯದಾಗಿ ಗೋಲ್ಡನ್ ಟೆಂಪಲ್, ಅಮೃತಸರ. ಅಮೃತಸರದ ಗೋಲ್ಡನ್ ಟೆಂಪಲ್ ಅದ್ಭುತವಾದ ವಾಸ್ತುಶಿಲ್ಪ ಮತ್ತು ಚಿನ್ನದ ಲೇಪಿತವಾದಂತಹ ವಿಗ್ರಹಗಳು ಮತ್ತು ಮೇಲೊದಿಕೆಗಳನ್ನ ಹೊಂದಿದೆ. ಈ ದೇವಸ್ಥಾನ ಸಿಖ್ ಧರ್ಮದ ಪ್ರತಿಬಿಂಬವಾಗಿದ್ದು ಟೂರಿಸ್ಟ್ ಜಾಗ ಸಹ ಆಗಿದೆ. ಇದು 1581 ನಿರ್ಮಾಣವಾಗಿದ್ದು ವಾರ್ಷಿಕವಾಗಿ 500 ಕೋಟಿ ರೂಪಾಯಿ ಆದಾಯವನ್ನು ಗಳಿಸುತ್ತೆ. ಏಳನೆಯದಾಗಿ ಮೀನಾಕ್ಷಿ ದೇವಸ್ಥಾನ, ಮಧುರೆ. ಮಧುರೆಯ ಮೀನಾಕ್ಷಿ ದೇವಸ್ಥಾನ ಸಹ ಶ್ರೀಮಂತ ದೇವಸ್ಥಾನಗಳ ಪಟ್ಟಿಯಲ್ಲಿದೆ. ಈ ದೇವಸ್ಥಾನದ ವಾಸ್ತುಶಿಲ್ಪ ಮತ್ತು ರೋಮಾಂಚಕ ಹಬ್ಬಗಳಿಗೆ ಸಹ ಹೆಸರುವಾಸಿಯಾಗಿದೆ. ಮೀನಾಕ್ಷಿ ದೇವಾಲಯವು ಪ್ರತಿದಿನ 20,000+ ಹೆಚ್ಚು ಪ್ರವಾಸಿಗರನ್ನು ಆಕರ್ಷಿಸುತ್ತೆ. ವಾರ್ಷಿಕವಾಗಿ ಸರಿಸುಮಾರು 60 ಮಿಲಿಯನ್ ಆದಾಯ ಸಹ ಈ ದೇವಸ್ಥಾನಕ್ಕಿದೆ. ಎಂಟನೆಯದಾಗಿ ಸಿದ್ಧಿವಿನಾಯಕ, ಮುಂಬೈ. ಮುಂಬೈನಲ್ಲಿ ಈಶಪುತ್ರ ಸಿದ್ಧಿವಿನಾಯಕ ಸಹ ಶ್ರೀಮಂತನಾಗಿದ್ದಾನೆ. ಮುಂಬೈನ ಪ್ರಭಾದೇವಿ ಪ್ರದೇಶದಲ್ಲಿರುವ ಈ ದೇವಾಲಯವು 125 ಕೋಟಿ ರೂಪಾಯಿ ನೆಟ್ವರ್ತ್ ಅನ್ನು ಹೊಂದಿದೆ. ಇದು ಪ್ರತಿದಿನ 300 ಲಕ್ಷ ರೂಪಾಯಿ ದೇಣಿಗೆಯನ್ನು ಸ್ವೀಕರಿಸುತ್ತೆ. ಈ ದೇವಸ್ಥಾನದ ಸಿದ್ಧಿವಿನಾಯಕನನ್ನು 4 ಕೆಜಿ ಚಿನ್ನದಿಂದ ಅಲಂಕರಿಸಲಾಗಿದೆ ಎನ್ನಲಾಗುತ್ತೆ. ಒಂಬತ್ತನೆಯದು ಸೋಮನಾಥ ದೇವಾಲಯ, ಗುಜರಾತ್. ಗುಜರಾತ್ನಲ್ಲಿರುವ ಸೋಮನಾಥ ದೇವಾಲಯ ಸಹ ಶ್ರೀಮಂತ ದೇವಸ್ಥಾನಗಳಲ್ಲಿ ಒಂದಾಗಿದೆ.
ಈ ದೇವಸ್ಥಾನ ಪ್ರಮುಖ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದ್ದು 12 ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯದಾಗಿದೆ. ಈ ದೇವಸ್ಥಾನದ ಒಳಭಾಗ 130 ಕೆಜಿ ಚಿನ್ನ ಮತ್ತು ಶಿಖರದ ಮೇಲೆ 150 ಕೆಜಿ ಚಿನ್ನವನ್ನು ಹೊಂದಿದೆ. ಹತ್ತನೆಯದಾಗಿ ಶ್ರೀ ಜಗನ್ನಾಥ ದೇವಾಲಯ ಒಡಿಶಾ. ಇನ್ನು ಒಡಿಶಾದ ಶ್ರೀ ಜಗನ್ನಾಥ ದೇವಾಲಯ 10ನೇ ಸ್ಥಾನದಲ್ಲಿದೆ. 11ನೇ ಶತಮಾನದಲ್ಲಿ ಸ್ಥಾಪಿತವಾದ ಜಗನ್ನಾಥ ದೇವಾಲಯವು ಪ್ರಮುಖ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ. ಈ ದೇವಾಲಯ ಚಾರ್ಧಾಮ್ ಯಾತ್ರೆಯ ಭಾಗವಾಗಿದೆ. ಇದರ ನೆಟ್ ವರ್ತ್ 150 ಕೋಟಿ ರು ಎಂದು ಅಂದಾಜಿಸಲಾಗಿದ್ದು ಇದು ಸುಮಾರು 30,000 ಎಕರೆ ಭೂಮಿಯನ್ನು ಹೊಂದಿದೆ. ಇದಿಷ್ಟು ನಮ್ಮ ಶ್ರೀಮಂತ ಭಾರತದ ದೇವಸ್ಥಾನಗಳ ಮಾಹಿತಿಯಾಗಿತ್ತು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ.